ಅದರಿಂದ ಬೇರೆಯವ್ರಿಗೆ ನೀವು ಈ ಕ್ವಶನ್ನ ಪ್ರಶ್ನೆ ಮಾಡ್ಬೋದು ಬೇರೆಯವ್ರಿಗೆ. ನಮ್ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ಇದಕ್ಕೆ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ, ವ್ಯವಸ್ಥೆ ಇಲ್ಲ. ನಾನು ರಾಮನ ಭಕ್ತ, ಆಂಜನೇಯ, ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈಗಾಗಲೇ ಅದಕ್ಕೆ ಮುಖ್ಯ ಅಲ್ಲ, ಈಗಾಗಲೇ ಮುಖ್ಯಮಂತ್ರಿ ಈಗಾಗಲೇ ಡೆಲ್ಲಿಯಲ್ಲಿ ಇದಕ್ಕೆ ರಿಯಾಕ್ಷನ್ ಮಾಡಿದ್ದಾರೆ. ನಮ್ಮ ಗೃಹ ಸಚಿವರು ರಿಯಾಕ್ಷನ್ ಮಾಡಿದ್ದಾರೆ. ನಾನು ಕೂಡ ನಿನ್ನೆ ಒಂದು ಚಾನೆಲ್ಗೂ ಕೂಡ ನಾನು ಕೂಡ ರಿಯಾಕ್ಷನ್ ಮಾಡಿದ್ದೀನಿ. ಯಾವುದೇ ರೀತಿ ಅಪಘಾತ ಆದ ಇರ್ಬೋದು, ಕೊಲೆ ಇರ್ಬೋದು, ಏನೇ ಇರ್ಬೋದು, ಅದನ್ನು ನಾವು ಕಾನೂನು ದೃಷ್ಟಿಯಲ್ಲೇ ನೋಡಬೇಕು. ಅದಕ್ಕೆ ಯಾವುದೇ ರೀತಿ ಬಣ್ಣ ಬರುವಂಥದ್ದು ಬೇಡ. ಕಾನೂನು ಎಲ್ಲರಿಗೂ ಒಂದೇ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲರೂ ಒಂದೇ. ಕಾನೂನು ತನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ, ಸರ್ಕಾರ ಆ ರೀತಿಯೇ ಕೆಲಸ ಮಾಡುತ್ತೆ. ಧನ್ಯವಾದಗಳು. ತನಿಖೆ ಮಾಡುವಂಥದ್ದಕ್ಕೆ ಈಗಾಗಲೇ ಸರ್ಕಾರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ ಕಾಲು ಬಂತು, ಹೆಂಗೆ ಬಂತು ಕಾಲು, ಇದೆಲ್ಲ ಪೊಲೀಸ್ ಇಲಾಖೆ ಆಗಲೇ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಏನು ನಾವು ಹಿಂದೆನೂ ಕೂಡ ಹೇಳಿದ್ರಿ, ಈ ಹಿಜಾಬ್ ವಿಚಾರ ಬಂದಾಗ 6 ಜನ ಆ ಶಾಲಾ ವಿದ್ಯಾರ್ಥಿನಿಯರು ಮಾಡಿದಂಥ ವಿಚಾರ ಫಸ್ಟು ನಮ್ಮ ಕನ್ನಡ ಚಾನಲಲ್ಲಿ ಬರಲಿಲ್ಲ, ದೇಶದ ಚಾನಲಲ್ಲಿ ಬರಲಿಲ್ಲ, ವಿದೇಶಿ ಚಾನಲಲ್ಲಿ ಬಂತು. ಅಂದರೆ ಇದಕ್ಕೆ ಹೆಂಗೆ ಲಿಂಕ್ ಇದೆ ಅಂತ ಅವತ್ತೇ ನಾನು ಹೇಳಿದ್ದೆ, ಇದಕ್ಕೆ ವಿದೇಶಿ ಕೈವಾಡ ಇದೆ ಅಂತ ಅವತ್ತು ಹೇಳಿದ್ದೆ. ಇವತ್ತು ಅದು ಪ್ರೂವ್ ಆಗಿದೆ, ವಿದೇಶಿ ಕೈವಾಡ ಇದೆ ಅಂತ ಪ್ರೂವ್ ಆಗಿದೆ. ಸರ್ಕಾರ ಈ ಥರ ವಿದೇಶಿ ಶಕ್ತಿಗಳು ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ತಳ ಊರಕ್ಕೆ ನಾವು ಬಿಡಲ್ಲ. ಇದನ್ನು ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಧನ್ಯವಾದಗಳು.